ಈಗ ರನ್ನರ್ ಅಪ್ ಯಾರಾಗ್ಬೋದು ಅಂತ ಅನ್ಸುತ್ತೆ ಸರ್ ನಿಮಗೆ? ರನ್ನರ್ ಅಪ್ ಐ ಥಿಂಕ್ ಧನ್ರಾಜ್. ಧನ್ರಾಜ್ ಆಗ್ಬಹುದು ಅಂತಾನ? ಆಗ್ಲಿ ಮೇಡಮ್, ಒಳ್ಳೆ ಹುಡುಗ, ಆಮೇಲೆ ಆ ತರ ಮುಖವಾಡ ಇಲ್ಲ, ಬಟ್ ಭಯ ಅವನಿಗೆ. ಐ ಥಿಂಕ್ ಐಶ್ವರ್ಯ ಅಂಡ್ ಧನ್ರಾಜ್ ಬೋತ್ ಓಕೆ ಮೇಡಮ್. ಫೈನಲಿಸ್ಟ್ ಆಗಂತೂ ಇರ್ತಾರೆ ಅಂತ ಆಗ್ಲಿ ಅಂತ ನಾವು ಆಶೆ ಬಿಡ್ತೀವಿ. ಆಗ್ಲಿ. ಓಕೆ, ನೀವು ಬಂದ್ಮೇಲೆ ಹನುಮಂತು ಎಂಟ್ರಿ ಆಗಿದೆ ನಿಮ್ಗೆ, ನಿಮ್ ಗಮನಕ್ಕೆ ಬಂತ? ಸೊ ಅವ್ರನ್ನ ಹೆಂಗ್ ನೋಡ್ಕೋಬಹುದು ಸ್ಪರ್ಧಿಗಳು? ನೋಡ್ಕೊಂತ ಇದ್ರಲ್ಲ, ಎಷ್ಟು ಹಿಂಸೆ ಕೊಡ್ತಾ ಇದಾರೆ ಅವ್ನ. ಅವನ್ನ ಹಾಕೊಂಡು ವೇಷ ಹಳೆ ಬಟ್ಟೆ ತರ, ಈ ಮುಸ್ರೆ ತಿಕ್ಕೋ ಬಟ್ಟೆ ತರ ಹಾಕೊಂಡು ಪಟ ಪಟ ಅಂತ ಹೊಡೆದು ಅವನು ಅವನು ಹಿಂಗೆ ಇರ್ಸ್ತಾ ಇದ್ದಾನೆ ಅಂತಂದ್ರೆ ನನಗೆ ಕ್ಯಾಪ್ಟನ್ಶಿಪ್ ಬೇಡ, ನಿಮ್ ಸವಾಸನು ಬೇಡ. ಅಲ್ಲಿ ನೋಡಿದ್ರೆ ಐ ತಿಂಕ್ ವೆಸ್ಟರ್ನ್ ಕಮೋಡು, ನಂಗೆ ಟಾಯ್ಲೆಟ್ ಬರ್ತಾ ಇಲ್ಲ, ನೈ ಕಡೆ ನೋಡಿದ್ರೆ ಸ್ನಾನ, ಒಂದೊಂದು ಹಿಂಸೆ ಎಲ್ಲ. ಒಂದು ಅವರು ತಡ್ಕೊಂತ ಇಲ್ಲ, ಅವನು ತಡ್ಕೊಂತ ಇಲ್ಲ, ಮೋಸ್ಟ್ಲಿ ಏನೊಂದು ಗತಿ ಆಗುತ್ತೆ ಮೇಡಮ್. ಏನೋ ಮಾಡ್ತಾರೆ ಎಲ್ಲರೂ ಸೇರ್ಕೊಂಡು ಅಂತ ಅನ್ಸುತ್ತೆ ಸರ್ ನಿಮಗೆ? ನೀವು ಇದ್ದಿದ್ರೆ ಅವ್ರ ಜೊತೆಗೆ ಇರ್ತಿದ್ರ ಸರ್? ಮೇಡಮ್, ನಾನು ಎಲ್ಲರ ಜೊತೆ ಇದ್ದೆ. ಪಾಪ, ನಮ್ಮ ಉತ್ತರ ಕರ್ನಾಟಕದ ಹುಡುಗ, ನಾವು ಸಪೋರ್ಟ್ ಮಾಡ್ಬೇಕು ಅವ್ರಿಗೆಲ್ಲ. ಅದನ್ನು ಬಿಟ್ಟು ಅವ್ರಿಗೆ ಹಿಂಸೆ ಕೊಟ್ರೆ ಯಾರು ತಾನೇ ಇರ್ತಾರೆ ಮೇಡಮ್? ಓಕೆ, ಈ ಬಿಗ್ ಬಾಸ್ ಸೀಸನ್ ಒಂದರಿಂದ ನಾವು 10 ತನಕ ನೋಡಿದೀವಲ್ಲ. ಸೊ ಮುಗಿದ್ಮೇಲೆ ಕೆಲವರು ಗೆಟ್ ಟುಗೆದರ್ ಮಾಡ್ತಾ ಇರ್ತಾರೆ, ಡಿನ್ನರ್ ಮಾಡ್ತಾ ಇರ್ತಾರೆ, ಹಳೆ ಸ್ನೇಹಿತರಾಗಿದ್ದಾರೆ, ಕೆಲವರು ಲವ್ವರ್ಸ್ ಆಗಿದ್ದಾರೆ, ಕೆಲವರು ಮದುವೆ ಆಗಿದ್ದಾರೆ, ಕೆಲವರದ್ದು ಡಿವೋರ್ಸ್ ಕೂಡ ಆಗಿದೆ. ಸೊ ನಿಮಗೆ ಅನಿಸಿರೋ ಪ್ರಕಾರ ಈ ಬಿಗ್ ಬಾಸ್ ಸೀಸನ್ ಮುಗಿದ್ಮೇಲೆ ನೀವು ಯಾರ್ಯಾರ ಜೊತೆಗೆ ಒಂದು ಒಳ್ಳೆ ರ್ಯಾಪೋ ಇಟ್ಕೊಳ್ಳೋದಾದ್ರೆ ಅಥವಾ ಗೆಟ್ ಟುಗೆದರು ಫ್ಯಾಮಿಲಿ ಜೊತೆಗೂ ನಾನು ಅವ್ರನ್ನ ಮಿಂಗಲ್ ಮಾಡ್ಕೊಳ್ತೀನಿ ಅಂತ ಆ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಳ್ಬೇಕು ಅಂತ ಬಯಸೋ ಯಾರಾದರೂ ವ್ಯಕ್ತಿ ಇದ್ದಾರಾ ಸರ್? ಡೆಫಿನೆಟ್ಲಿ, ನಾನು ಎಂಟೈರ್ ಅಲ್ಲಿರೋರ್ಗೆಲ್ಲರಿಗೂ ನಾನು ಗೋವಾಗೆ ಬನ್ನಿ ಅಂತ ಆಫರ್ ಕೊಟ್ಟಿದ್ದೀನಿ. ಅವ್ರು ಮಾತಾಡಲಿ ಮಾತಾಡದಿರೋ ಹೋಗ್ಲಿ, ಇಟ್ ಇಸ್ ಮೈ ಡ್ಯೂಟಿ ಟು ಏನೋ ಕನ್ವೇ ಫ್ರೆಂಡ್ಶಿಪ್ ಏನೋ ರಿಗಾರ್ಡ್ಸ್ ಫ್ರಮ್ ಮೈ ಎಂಡ್. ಅದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಮಾಡಿ ಹೊರಗಡೆ ಬಂದ್ಮೇಲೆ ನಾವೆಲ್ಲ ಫ್ರೆಂಡ್ಸು, ನಾವು ಜೊತೆಲಿ ಊಟ ಮಾಡಿದೀವಿ, ಜೊತೆಲಿ ನೀರು ಕುಡ್ದಿದೀವಿ, ಜೊತೆಲಿ ನಾವು ಸ್ವಲ್ಪ ಒಂದು ಆಕ್ಟಿವಿಟಿ ಮಾಡಿದೀವಿ. ಅವ್ರಿಗೆ ಇದೆಯಲ್ಲ ಗೊತ್ತಿಲ್ಲ, ನನಗಂತೂ ಇದೆ. ನಾನು ಅವ್ರಿಗೆಲ್ಲ ಗೋವಾಗೆ ಒಂದು 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 3 ದಿವಸ ಕರ್ಕೊಂಡೋಗಿ ಐ ವಾಂಟ್ ಟು ಟ್ರೀಟ್ ದೆಮ್, ಅದು ನನ್ನ ಕಡೆಯಿಂದ ಅದೊಂದು ಟ್ರೀಟ್ ಅಂತ ಹೇಳಿದ್ದೀನಿ. ಯಾರು ಬರೋದು ಬಿಡೋದು ಅವ್ರು ಬಿಟ್ಟಿದ್ದು, ಬಟ್ ನಾನು ಎಲ್ಲರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಅವ್ರು ಇಟ್ಕೊಂಡು ಬಿಡೋದು ಅವ್ರು ಬಿಟ್ಟಿದ್ದು. ಫ್ರಮ್ ಮೈ ಎಂಡ್ ಐ ಆಮ್ ವೆರಿ ಓಪನ್.